ಗಮಕ ಸೌರಭ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕಿಂಚಿತ್ ಪೂರ್ವಕಥೆಯೊಂದಿಗೆ ನಮ್ಮ ಈ ಪ್ರಸಂಗವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿದ್ದಾರೆ, ಇನ್ನೇನು ಮುಗಿಸುವ ಸಮೀಪಕ್ಕೆ ಬಂದಿದ್ದಾರೆ. ಅಷ್ಟರಲ್ಲಿ ಒಂದು ದುರ್ಘಟನೆ ನಡೆದು ಕೀಚಕನನ್ನು ಭೀಮ ಸಂಹಾರ ಮಾಡಿಬಿಟ್ಟಿದ್ದಾನೆ. ಆದರೆ ಭೀಮ ಸಂಹಾರ ಮಾಡಿದ್ದು ಅಂತ ತಿಳಿಸದೇನೆ ಗಂಧರ್ವರು ಸಂಹಾರ ಮಾಡಿದ್ದಾರೆ ಅಂತ ಸುದ್ದಿಯನ್ನು ಹರಡಿಬಿಟ್ಟಿದ್ದಾರೆ. ಈ ಸುದ್ದಿ ದುರ್ಯೋಧನನಿಗೆ ಮುಟ್ಟಿದೆ. ದುರ್ಯೋಧನ ಅದನ್ನು ನಂಬುತ್ತಾ ಇಲ್ಲ. ಗಂಧರ್ವರಿಗೂ ಮತ್ತು ಈ ಭೂಲೋಕದವರಿಗೂ ಕಾಲು ಮೆಟ್ಟಿನ ತೋಟಿ ಎಂತಹುದೋ, ಇದು ಸುಳ್ಳು ಇದು ಅಂತ ಹೇಳಿ ದುರ್ಯೋಧನ ಒಂದು ನಿಮಿಷ ಯೋಚನೆ ಮಾಡಿ ಅವಳು ದುರುಪದಿ, ಕೀಚಕನ ಕೊಂದವನು ಭೀಮ ಅನ್ನುವ ಮಾತನ್ನು ಸ್ಪಷ್ಟವಾಗಿ ತಾನು ನಿರ್ಧಾರ ಮಾಡಿಕೊಂಡು ತನ್ನ ಸೈನ್ಯ ಸಮೇತನಾಗಿ ಪಾಂಡವರನ್ನು ಹುಡುಕುವುದಕ್ಕೋಸ್ಕರವಾಗಿ, ಪತ್ತೆ ಹಚ್ಚುವುದಕ್ಕೋಸ್ಕರವಾಗಿ ವಿರಾಟನ ನಗರಿಗೆ ಬಂದಿದ್ದಾನೆ. ಅಲ್ಲಿ ಗೋವುಗಳನ್ನು ಹಿಡಿದರೆ ಪಾಂಡವರು ಬಿಡಿಸುವುದಕ್ಕೆ ಆಚೆ ಬರ್ತಾರೆ. ಆವಾಗ ನಾವು ಅವರನ್ನು ಪತ್ತೆ ಹಚ್ಚಿ ಪುನಃ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಕಳಿಸಬಹುದು ಅಂತ ಹೇಳಿ ದುರ್ಯೋಧನ ಆಲೋಚನೆ ಮಾಡಿಕೊಂಡಿದ್ದಾನೆ. ಹಾಗೆ ಮಾಡಿ ಮೊದಲನೆಯ ದಿನ ದಕ್ಷಿಣ ಭಾಗದಲ್ಲಿದ್ದ ಗೋವುಗಳನ್ನು ಸುಶರ್ಮನ ನೇತೃತ್ವದಲ್ಲಿ ಕೌರವರು ಹಿಡಿದಾಕಿದ್ದಾರೆ. ಅದನ್ನು ಕಂಡು ಈ ಕಡೆ ವಿರಾಟರಾಯ, ಅಯ್ಯೋ ಕೀಚಕ ಇದ್ದಿದ್ರೆ ಇಂಥ ಅವಘಡ ಆಗ್ತಾ ಇತ್ತೆ, ಒಂದು ಕ್ಷಣಕ್ಕೆ ಅವರನ್ನು ಸೋಲಿಸಿಬಿಡ್ತಾ ಇದ್ದ ಅಂತ ಅಂದ್ಕೊಳ್ತಿರುವ ಹಾಗೇ ಪಾಂಡವರು ಕೀಚಕ ಇವನ ಹತ್ರ ಬಂದಿದ್ದಾರೆ. ವಿರಾಟನ ಹತ್ರ ಬಂದು ಪಾಂಡವರು ಅಂದರೆ ಅವನಿಗೆ ಗೊತ್ತಿಲ್ಲ, ಬೇರೆ ಬೇರೆ ವೇಷಗಳೆಲ್ಲ ಇದ್ದಾರೆ, ಧರ್ಮರಾಯನ ಬಂದು ಹೇಳಿದ್ದಾನೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂಥೇಳಿ ಅರ್ಜುನನನ್ನು ಬಿಟ್ಟು ಮಿಕ್ಕ ಪಾಂಡವರು ಎಲ್ಲರೂ ಆ ಗೋವುಗಳನ್ನು ಬಿಡಿಸೋದಕ್ಕೆ ಹೋಗಿದ್ದಾರೆ. ಸುಶರ್ಮನನ್ನು ಸೆರೆ ಹಿಡಿದುಕೊಂಡು ಬಂದು ಭೀಮ ಆ ಗೋವುಗಳನ್ನು ಬಿಡಿಸಿದ್ದಾನೆ ಆ ದಕ್ಷಿಣ ಗೋಗ್ರಹಣದಲ್ಲಿ. ಮತ್ತು ಸುಶರ್ಮನ ಸೆರೆಯನ್ನೂ ಸಹ ಧರ್ಮರಾಯ ಬಿಡಿಸಿದ್ದಾನೆ. ಮರು ದಿವಸ ದುರ್ಯೋಧನನೇ ತನ್ನ ನೇತೃತ್ವದಲ್ಲಿ ಉತ್ತರ ದಿಶಾಭಾಗದಲ್ಲಿ ಗೋವುಗಳನ್ನು ಹಿಡಿದಿದ್ದಾನೆ. ಅದನ್ನು ಬಿಡಿಸ್ಕೊಂಡು ಬರಬೇಕು, ಯಾರು ಬಿಡಿಸಬೇಕು ಅಂಥೇಳಿ ಪ್ರಶ್ನೆಗಳೆಲ್ಲ ಬರ್ತಾ ಇರುವ ಸಂದರ್ಭಕ್ಕೆ ಸರಿಯಾಗಿ ಒಬ್ಬ ಗೋವಳ ಓಡೋಡಿ ಬಂದು ಉತ್ತರನ ಹತ್ತಿರ ಬಂದು ಹೇಳ್ತಾ ಇದ್ದಾನೆ, ಗೋವುಗಳನ್ನು ಹಿಡಿದುಬಿಟ್ರು, ಕೌರವರ ಸೈನ್ಯ ಬಂದಿದೆ. ಅದು ಯಾವ ರೀತಿಯಲ್ಲಿ ಒಂದು ಭೂಮಿಯ ಅಗಲಕ್ಕೆ ಕೌರವನ ಸೈನ್ಯ ಬಂದುಬಿಟ್ಟಿದೆ ಅಂಥೇಳಿ ದೊಡ್ಡದಾಗಿ ಗಾಬರಿಯಾಗುವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಉತ್ತರ ನಕ್ಕು ಅವನನ್ನು ಅಪಹಾಸ್ಯ ಮಾಡಿ, ಏನೆಲ್ಲವೋ ತುದಿಮೂಗಿನಲ್ಲಿ ಬಿಳುಪೇನೋ ಅಂತೆಲ್ಲ ಅವನನ್ನು ಅಪಹಾಸ್ಯ ಮಾಡಿ, ಅಂತಹ ದೊಡ್ಡ ಸೈನ್ಯವೆಲ್ಲ ದುರ್ಯೋಧನ ಅಂತವರು ನನಗೆ ಗೊತ್ತಿಲ್ಲದೆ ಇರೋರಲ್ಲ, ಅವರನ್ನೆಲ್ಲ ಸದೆ ಬಡಿದು ಬಿಡ್ತೀನಿ ಅಂತ ಹೇಳಿ ಮಹಿಳೆಯರ ಮುಂದೆ ತನ್ನ ಬಿರುದನ್ನು ಕೆದರ್ತಾ ಇದ್ದಾನೆ ಉತ್ತರ. ಮೃತ್ಯುವಿನ ಮೇಲುದ ಸೆಳೆದನು, ಕೇಸರಿಯ ಕೆಣಕಿದನು, ಬವರವನು ತೊಡಗಿದನಲ ಕೌರವನು ಅಕಟ ಮರುಳಾದನೆಂದು ಆ ಯುವತಿಯರ ಮೊಗ ನೋಡುತ್ತ ಉತ್ತರ ಬಿರುದ ಕೆದರಿದನು. ಉತ್ತರ ಆ ಮಹಿಳಾಮಣಿಗಳ ಮುಂದೆ ಬೇಕಾದ್ದು ಮಾತಾಡ್ತಾ ಇದ್ದಾನೆ, ಅದನ್ನು ಬೇಕು ಬೇಡ ಅನ್ನೋರಿಲ್ಲ, ಹಾಗೆ ಮಾತಾಡ್ತಾ ಇದ್ದಾನೆ. ಏನು ದುರ್ಯೋಧನ ಏನು ಕೆಲಸ ಮಾಡಿದ್ದಾನೆ ಇವತ್ತು, ನಮ್ಮ ತುರುಗಳನ್ನು ಹಿಡಿದಿದ್ದಾನೆ ಅಂದರೆ ಅರ್ಥ ಏನು? ಜವನ ಮೀಸೆಯ ಮುರಿದಿದ್ದಾನೆ, ಹೋಗಿ ಯಮನ ಹತ್ರ ಹೋಗಿ ಅವನ ಮೀಸೆಯನ್ನು ತಿರುಗಿಸಿದ್ದಾನೆ. ಮುರಿ ಅಂದರೆ ತಿರುಗಿಸು ಅಂತೇಳಿ, ಯಮನ ಮೀಸೆಯನ್ನೇ ತಿರುಗಿಸಿದ್ದಾನೆ ಈ ದುರ್ಯೋಧನ ಹೋಗಿ. ಅವನಿಗೆ ಗೊತ್ತಿಲ್ಲ ಅದರ ಪರಿಣಾಮ ಏನಾಗುತ್ತೆ ಅಂತ ಹೇಳಿ ಭೈರವನ ದಾಳೆಯನ್ನು ಅಲುಗಿದ್ದಾನೆ. ಸಾಕ್ಷಾತ್ ಕಾಲ ಭೈರವನ ದಾಳೆಯನ್ನು ಹಿಡಿದು ಅಲುಗುತ್ತಾ ಇದ್ದಾನೆ ಇವನು. ಇವನಿಗೆ ಗೊತ್ತಿಲ್ಲ ಏನಾಗುತ್ತೆ ಅಂಥೇಳಿ, ಅಂದರೆ ನಾನು ಹಾಗೆ ಸಾಕ್ಷಾತ್ ಕಾಲ ಭೈರವ ಇದ್ದ ಹಾಗೆ ನನ್ನ ದಾಳೆಯನ್ನು ಅಲುಗುವ ರೀತಿಯಲ್ಲಿ ನನ್ನನ್ನು ಕೆಣಕುತ್ತಾ ಇದ್ದಾನೆ ಇವನು ಅನ್ನೋದು ಅವನ ಭಾವ. ಅದಕ್ಕೆ ಇನ್ನು ಮೃತ್ಯುವಿನ ಮೇಲುದ ಸೆಳೆದನು, ಮೇಲುದು ಅಂದರೆ ಮೇಲೆ ಹಾಕೊಳ್ಳುವಂಥ ಉತ್ತರೀಯ, ಮೃತ್ಯು ದೇವತೆಯ ಮೇಲುದು ಸೆರಗು, ಆ ಸೆರಗನ್ನೇ ಸೆಳೆದು ಹಾಕಿಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಕೇಸರಿಯ ಕೆಣಕಿದನೋ ಅಥವಾ ಸಿಂಹವನ್ನು ಕೆಣಕಿಬಿಟ್ಟಿದ್ದಾನೆ ಅಂತ ಕಾಣುತ್ತೆ ಇವನು. ದುರ್ಯೋಧನನಿಗೆ ಗೊತ್ತಿಲ್ಲ ನಾನು ಯಾರು ಅಂತ ಹೇಳಿ ಬವರವನು ತೊಡಗಿದನ ಆ ಕೌರವನು. ಓಹೋ, ನನ್ನ ಜೊತೆಗೆ ಯುದ್ಧಕ್ಕೆ ತೊಡಗಿದ್ದಾನೋ ಈ ಕೌರವ, ಅಕಟ ಅಕಟ ಇರಲಿ, ಮರುಳಾದನು ಅಷ್ಟೇ. ಅವನು ಹುಚ್ಚಿಡಿದಿದೆ ಅವನಿಗೆ ಅಷ್ಟೇ, ಹುಚ್ಚಿಡಿದು ಇಲ್ಲಿಗೆ ಬಂದಿದ್ದಾನೆ ನನ್ನ ಹತ್ರಕ್ಕೆ. ಇಲ್ಲದೇ ಇದ್ರೆ ಬುದ್ಧಿ ಇರೋರು ಯಾರು ನನ್ನಂಥ ವೀರಿನ ಜೊತೆಗೆ ಯುದ್ಧ ಮಾಡೋದಕ್ಕೆ ಬರ್ತಾರೆ? ಬವರವನು ತೊಡಗಿದನಲ್ಲ ಕೌರವನ ಕಟ ಮರುಳಾದನೆಂದು ಉತ್ತರ ಬಿರುದ ಕೆದರಿದನು. ಎಲ್ಲಿ ಬಿರುದ ಕೆದರಿದ್ದಾನೆ ಉತ್ತರ ಅಂದರೆ, ಕವಿ ಹಾಸ್ಯಕ್ಕೆ ಹೇಳ್ತಾನೆ, ಯುವತಿಯರ ಮೊಗ ನೋಡುತ್ತಾ ಉತ್ತರ ಬಿರುದ ಕೆದರಿದನು ಅಂತೇಳಿ. ಅಲ್ಲಿದ್ದ ಮಹಿಳೆಯರನ್ನೆಲ್ಲ ನೋಡಿಕೊಂಡು ತನ್ನ
ಬಿರುದುಗಳನ್ನು ಹೇಳ್ತಾ ಇದ್ದಾನೆ. ನಾನು ಎಂತಹ ವಿರಾದಿ ವೀರ, ನನ್ನನ್ನು ಯಾರು ಅಂತ ಗೊತ್ತಿಲ್ಲದೆ ಆ ದುರ್ಯೋಧನ ಕೆಣಕ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿಂದ ಮುಂದೆ ಆರೊಡನೆ ಕಾದುವೆನು ಕೆಲಬರು ಹಾರುವರು ಕೆಲರಂತಕ ನೆರೆಯೂರವರು ಕೆಲರ ಧಮ ಕುಲದಲ್ಲಿ ಸಂದು ಬಂದವರು ವೀರರೆಂಬವರಿವರು ಮೇಲಿನ್ನಾರ ಹೆಸರುಂಟು ಅವರೊಳು ಎಂದು ಕುಮಾರ ನೆಣಗೊಬ್ಬಿನಲ್ಲಿ ನುಡಿದನು ಹೆಂಗಳಿದಿರಿನಲಿ ಆಗ ಉತ್ತರನಿಗೆ ನಿಜವಾದ ಒಂದು ಸಮಸ್ಯೆ ಎದುರಾಗಿದೆ ಅಂತ ಕಾಣುತ್ತೆ. ನಾನು ಯಾರ ಜೊತೆ ಯುದ್ಧ ಮಾಡೋದು ಅಲ್ಲಿ? ಆ ವೀರರು ಅನ್ನೋರು ಯಾರು ಇಲ್ಲವೇ ಇಲ್ವಲ್ಲ ಅಲ್ಲಿ? ನಾನು ಯಾರ ಜೊತೆ ಯುದ್ಧ ಮಾಡಲಿ? ಆ ಕೌರವರ ಸಮೂಹದಲ್ಲಿ ವೀರರು ಒಬ್ಬರಿದ್ದಾರೆಯೇ? ಯಾರೂ ಇಲ್ಲ. ಆರೊಡನೇ ಕಾದುವೇನು ಅಲ್ಲಿ ನೋಡಿದ್ರೆ ಕೆಲವರು ಹಾರುವರು, ಕೆಲವರು ಈ ಬ್ರಾಹ್ಮಣರು. ಯಾರು ಅದು? ಈ ಕೃಪಾಚಾರ್ಯ, ದ್ರೋಣಾಚಾರ್ಯ, ಅಶ್ವತ್ಥಾಮಾಚಾರ್ಯ ಇವರುಗಳ ಯುದ್ಧ ಮಾಡೋಕ್ಕಾಗುತ್ತೆ ನನ್ನ ಎದುರಿಗೆ? ನನಗೆ ಯಾವ ಲೆಕ್ಕ? ಅವರು ಆರೊಡನೆ ಕಾದುವೆನು ಕೆಲವರು ಹಾರುವರು, ಇನ್ನು ಕೆಲವರು ಅಂತಕನ ನೆರೆಯೂರವರು. ಸಾಕ್ಷಾತ್ ಯಮಧರ್ಮರಾಯನ ಪಕ್ಕದ ಮನೆಯವರು ಅವರು, ಪಕ್ಕದ ಊರಿನವರು ಅವರು. ಅಂದರೆ ಇನ್ನೇನು, ಯಮಧರ್ಮರಾಯನ ನಗರಿಗೆ ಅವರು ಪ್ರಯಾಣ ಮಾಡಿ ಅಲ್ಲಿವರೆಗೂ ಹೋಗಿ ನಿಂತ್ಕೊಂಡಿದ್ದಾರೆ. ಇದು ಇವತ್ತು ನಾಳೆಯೂ ಅದು ಹೊರಟೋಗ್ತಾರೆ ಯಮಧರ್ಮದ ನಗರಿಗೆ. ಅಂದರೆ ಇನ್ನೇನು ಸಾಯುವ ಸ್ಥಿತಿಯಲ್ಲಿರೋರು. ಅವನು ಯಾರನ್ನು ಉದ್ದೇಶಿಸಿ ಹೇಳಿಸಿದ್ದಾನೆ? ಭೀಷ್ಮಾದಿಗಳನ್ನು ಉದ್ದೇಶಿಸಿ ಅವನು ಹೇಳ್ತಾ ಇದ್ದಾನೆ. ಇನ್ನು ಕೆಲರು ಅಂತಕನ ನೆರೆಯೂರವರು, ಕೆಲರು ಅಧಮ ಕುಲದಲ್ಲಿ ಜನಿಸಿ ಬಂದವರು. ಇನ್ನು ಕೆಲವರು ಅವ್ರದ್ದಲ್ಲ, ಅವ್ರು ಯಾವುದೋ ವಂಶದಲ್ಲಿ ಬಂದವರು, ಎಲ್ಲೋ ಹುಟ್ಟಿದವರು ಬಂದು ನಾನು ಕ್ಷತ್ರಿಯ ಅಂತ ಯುದ್ಧ ಮಾಡೋಕ್ಕೆ ಬರ್ತಾ ಇದ್ದಾರೆ. ಕರ್ಣಾದಿಗಳನ್ನು ಕುರಿತು ಅವನು ಅಪಹಾಸ್ಯ ಮಾಡ್ತಾ ಇದ್ದಾನೆ. ಈ ರೀತಿಯಲ್ಲಿ ವೀರರೆಂಬವರು ಇವರು, ಈ ಕೌರವನ ಸೈನ್ಯದಲ್ಲಿರುವಂಥ ವೀರಾದಿ ವೀರರುಗಳು ಅಂದರೆ ಇವರು. ಯಾರು? ಹಾರುವರು, ಅಂತಕನ ನೆರೆಯೂರವರು, ಅಧಮ ಕುಲದಲ್ಲಿ ಜನಿಸಿ ಬಂದವರು, ಇವರುಗಳೇ ವೀರಾದಿ ವೀರರು. ಇನ್ನು ಮೇಲಿನ ಆರ ಹೆಸರುಂಟವರೊಳಗೆ, ಇಷ್ಟನ್ನು ಬಿಟ್ಟರೆ ಇನ್ನು ಯಾರ ಹೆಸರಪ್ಪ ಇದೆ ಅಲ್ಲಿ ಅಂದರೆ? ಅವನು ದುರ್ಯೋಧನವನ್ನು ಬಿಟ್ಬಿಟ್ಟ, ದುಶ್ಯಾಸನವನ್ನು ಬಿಟ್ಬಿಟ್ಟ, ತನಗೆ ಬೇಕಾದ್ದು ಅನ್ನು ಇಟ್ಕೊಂಡು ಆ ಮಾತನ್ನು ಉತ್ತರ ಹೇಳ್ತಾ ಇದ್ದಾನೆ ಎಂದು ಕುಮಾರ ನೆಣಗೊಬ್ಬಿನಲ್ಲಿ ನುಡಿದನು. ಆ ನೆಣದ ಕೊಬ್ಬಿದೆಯಲ್ಲ, ಆ ಕೊಬ್ಬಿನ ಆ ಮೇಧಸ್ಸಿನ ಕೊಬ್ಬು, ಆ ಅಹಂಕಾರ ದುರಹಂಕಾರದಲ್ಲಿ ಅವನು ಮಾತಾಡ್ತಾ ಇದ್ದಾನೆ. ಎಲ್ಲಿ ಅಂದರೆ ಹೆಂಗಳಿದಿರಿನಲ್ಲಿ. ಆ ಹೆಂಗಸರು ಮುಂದೆ ಏನು ಬೇಕಾದರೂ ಮಾತಾಡ್ಬೋದು. ತನ್ನ ವೀರತ್ವವನ್ನು ಅವನು ಕೊಚ್ಚುತ್ತಾ ಇದ್ದಾನೆ ಹೆಂಗಸರು ಮುಂದೆ. ಆ ರೀತಿಯಲ್ಲಿ ಅಲ್ಲಿಂದ ಮುಂದೆ ಕಣನ ಮುರಿವೆನು ಹಸ್ತಿನಾಪುರದೊಳಗೆ ಠಾಣಾಂತರವನಿಕುವೆ ತೊಲಗಿಸುವೆ ಕೌರವನ ಸೇನೆಯ ಧೂಳಿ ಪಟ ಮಾಡಿ ಗೆಲುವು ತಹೆನೆಂದು ಉತ್ತರನು ಕೋಮಲೆಯರಿದಿರಲಿ ಬಾಯಿಗೆ ಬಂದುದ ಗಳಹುತ್ತಿದ್ದನು ಬೇಕು ಬೇಡೆಂಬವರ ನಾಕಾಣೆ ಕಳನ ಮುರಿವೆನು. ಆ ಕಣನಾದಂತಹ ದುರ್ಯೋಧನನನ್ನು ಸಂಹಾರ ಮಾಡಿಬಿಡ್ತೀನಿ, ಮುರಿದು ಹಾಕಿಬಿಡ್ತೀನಿ ಅಥವಾ ತಿರುಗಿಸಿ ಹಿಂದಕ್ಕೆ ಓಡಿಸ್ತೀನಿ ಅಂತಲೂ ಆಗ್ಬೋದು. ಕಳನ ಮುರಿವೆನು ಹಸ್ತಿನಾಪುರದೊಳಗೆ ಠಾಣಾಂತರವನಿಕ್ಕುವೆನು. ಹಸ್ತಿನ ನಗರಕ್ಕೆ ನಾನು ಪ್ರವೇಶ ಮಾಡಿ ಅಲ್ಲಿ ನನ್ನ ಒಂದು ಠಾಣೆಯಲ್ಲೇ ಅಲ್ಲಿ ಪ್ರಾರಂಭ ಮಾಡ್ತೇನೆ. ಅಂದರೆ ನನ್ನ ಮುಖ್ಯ ರಾಜಧಾನಿ ಇದಾಗಿದ್ದರೆ ಇನ್ನೊಂದು ಉಪ ರಾಜಧಾನಿಯ ರೀತಿಯಲ್ಲಿ ಹಸ್ತಿನ ನಗರಕ್ಕೆ ನಾನು ಪ್ರವೇಶ ಮಾಡಿ ಅದನ್ನು ನನ್ನ ಕೈವಶ ಮಾಡಿಕೊಳ್ತೇನೆ. ಮತ್ತೆ ತೊಲಗಿಸುವ ಕೌರವನ ಸೇನೆಯ ಧೂಳಿಪಟ ಮಾಡಿ, ಈಗ ಬಂದಿದ್ದಾನಲ್ಲ ಈ ಕೌರವ ತನ್ನ ದೊಡ್ಡ ಸೈನ್ಯದ ಜೊತೆಗೆ, ಆ ಸೈನ್ಯವನ್ನು ಧೂಳಿಪಟ ಮಾಡಿ ಎಲ್ಲರನ್ನು ತೊಲಗಿಸಿಬಿಡ್ತೀನಿ ಇಲ್ಲಿಂದ ಆಚೆಗೆ ಅಂತ ಹೇಳಿ ಗೆಲುವ ತಹನೆಂದು ಉತ್ತರನು ಕೋಮಲೆಯರ ಇದಿರಿನಲ್ಲಿ ಬಾಯಿಗೆ ಬಂದುದ ಗಳಹುತ್ತಿದ್ದನು. ಇನ್ನು ನಾನು ವಿರಾಟನಿಗೆ ಗೆಲುವನ್ನು ನಾನು ತಂದು ಕೊಡ್ತೀನಿ, ನಮ್ಮ ತುರುಗಳನ್ನು ನಾನು ಬಿಡಿಸ್ಕೊಳ್ತೀನಿ, ಬಿಡಿಸ್ಕೊಂಡು ಬರ್ತೀನಿ, ಕೌರವ ಕುಲವನ್ನೇ ಸಂಹಾರ ಮಾಡಿಬಿಡ್ತೀನಿ ಅಂತ ಹೇಳಿ
ಆ ಉತ್ತರ ಬಾಯಿಗೆ ಬಂದುದ ಗಳಹುತ್ತಿದ್ದನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ ಅಂದ್ರೆ ಅದನ್ನ ಯಾಕೆ ಯಾಕೋಸ್ಕರ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾನೆ ಅಂತಂದ್ರೆ ಬೇಕು ಬೇಡೆಂಬವರ ನಾಕಾಣೆ ಅಲ್ಲಿ ಇನ್ನೊಂಚೂರು ಮಾತಾಡಿ ಯಾ ಚೆನ್ನಾಗಿದೆ ಅಂತ ಹೇಳೋರು ಇಲ್ಲ ಸಾಕು ಮಾತು ನಿಲ್ಲಿಸು ಅಂತ ಹೇಳೋಕ್ಕೂ ಯಾರಿಗೂ ಧೈರ್ಯವಿಲ್ಲ ಹಾಗಾಗಿ ಚೆನ್ನಾಗಿದೆ ಮಾತಾಡು ಅಂತ ಹೇಳಬೇಕಾದ್ರೆ ಅವನ ಮಾತು ನಿಜವಾಗ್ಲೂ ಚೆನ್ನಾಗಿರಬೇಕು ಅದನ್ನ ಕೇಳೋದಕ್ಕೆ ಅವರಿಗೇನು ಇಷ್ಟವಿಲ್ಲ ಯಾಕೆಂದ್ರೆ ಇವನು ಬರೀ ಸುಳ್ಳು ಹೇಳ್ತಿದ್ದಾನೆ ಅಂತ ಅವ್ರಿಗೂ ಗೊತ್ತು ಆದರೆ ಹೆಚ್ಚು ಮಾತಾಡು ಅಂತ ಹೇಳೋದಕ್ಕೆ ಅವರಿಗೆ ಅಗತ್ಯವಿಲ್ಲ ಮಾತಾಡಬೇಡ ಅಂತ ಹೇಳುವಷ್ಟು ಧೈರ್ಯವಿಲ್ಲ ಯಾಕೆಂದ್ರೆ ಅವನು ರಾಜಕುಮಾರ ಅವನು ಮಾತಾಡ್ತಿದ್ದಾನೆ ಹಾಗಾಗಿ ಬೇಕು ಬೇಡ ಅನ್ನುವರ ಕಾಣೆ ಯುವತಿಯರ ಮಗ ನೋಡುತ್ತಾ ಮನಸ್ಸಿಗೆ ಬಂದಿದ್ದನ್ನೇ ಉತ್ತರ ಮಾತಾಡ್ತಾ ಇದ್ದಾನೆ ಅದನ್ನು ಮಾತಾಡಬೇಕು ಇದನ್ನು ಮಾತಾಡಬಾರದು ಅನ್ನುವ ಪರಿಜ್ಞಾನವೇ ಅವನಿಗೆ ಇಲ್ಲ ಅವಂತ ತನ್ನನ್ನು ತಾನು ಹೊಗಳಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಸಾಮಾನ್ಯವಾಗಿ ಮನುಷ್ಯರಿರುವಂತಹ ದೋಷ ಅದು ಅದು ಉತ್ತರದಲ್ಲಿ ದೊಡ್ಡದಾಗಿ ಬಿಂಬಿಸಿದ್ದಾನೆ ಕವಿ ಅದನ್ನು ಅಷ್ಟೇ ಇನ್ನೊಬ್ಬರು ಎದುರಿಗೆ ತಮ್ಮನ್ನು ಹೊಗಳ್ಕೊಳ್ಳೋದು ಅಂದರೆ ಬಹಳ ಅದು ಒಂದು ಬಹಳ ಮುಖ್ಯವಾದಂತಹ ವಿಚಾರ ಅಂದ್ಕೊಂಡು ಅದನ್ನು ಹೊಗಳ್ಕೊತಾ ಇರ್ತಾರೆ ಸಾಮಾನ್ಯ ಇದು ಎಲ್ಲ ಮನುಷ್ಯರಿಗೂ ಸಾಮಾನ್ಯ ಅದಕ್ಕೆ ಬಸವಣ್ಣನವರು ಒಂದು ಕಡೆಗೆ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಅಂತ ಹೇಳಿದ್ದು ಅದರ ಸಾಮಾನ್ಯ ಸ್ವಭಾವ ಅದು ಆ ಉತ್ತರದಲ್ಲಿ ಆ ಸ್ವಭಾವವನ್ನು ತುಂಬ ಜಾಸ್ತಿ ಅದನ್ನು ವರ್ಣನೆ ಮಾಡ್ತಾ ಮಾಡ್ತಾ ಕವಿ ಅದನ್ನು ಅಪಹಾಸ್ಯವಾಗಿ ಮಾಡಿ ಅದನ್ನು ಹೇಳ್ತಾ ಇದ್ದಾನೆ ಹಾಗೆ ಉತ್ತರ ತನ್ನ ಗೆಳತಿಯರ ಜೊತೆಯಲ್ಲಿ ಬೇಕು ಬೇಡ ಅಂತ ಹೇಳೋರು ಯಾರೂ ಇಲ್ಲದೇ ಇರೋ ರೀತಿಯಲ್ಲಿ ತನ್ನ ಪಾಡಿಗೆ ತಾನು ಮಾತಾಡಿಕೊಳ್ತಾ ಇದ್ದಾನೆ ಅನ್ನುವಲ್ಲಿಗೆ ಇವತ್ತಿನ ಪ್ರಸ್ತಾಪವನ್ನು ಮುಕ್ತಾಯ ಮಾಡೋಣ ನಮಸ್ಕಾರಗಳು